ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದುಕೊಂಡಿರ್ತೀನಿ ಇವತ್ತು ಅಮ್ಮ ಚೌತಿ ಹಬ್ಬದ ವಡೆನ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂತ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ चौती हब्बद वडे माडोदिक्के अंतबिट्टु इल्ली नावु आर लोटदष्टु अक्कियन्न तकोंडिद्दीवि अम्म इल्ली आर लोटदष्टु अक्कियन्न हाकिद्दारे हागे इल्ली काल लोटदष्टु उद्दिन बेळे हागे दोड्ड चमचदल्लि एरडु चमच आगुवष्टु सासिवे काळु ईग अक्कियन्न क्लीन आगि तोळ्कोळ्तीनि ವಡೆ ಮಾಡೋದಿಕ್ಕೆ ಎರಡು ಬ್ಯಾಡಿಗೆ ಮೆಣಸನ್ನ ತಕೊಂಡಿದ್ದಾರೆ 1 ಚಮಚ ಜೀರಿಗೆ 1 ಚಮಚ ಓಂ ಕಾಳು ಕಹಿ ಕಾಳನ್ನ ಜಾಸ್ತಿ ಹಾಕೋಬಾರದು ಜಾಸ್ತಿ ಹಾಕೊಂಡ್ರೆ ವಡೆ ಕಹಿ ಆಗಿಬಿಡುತ್ತೆ ಇದು 6 ಲೋಟ ಮಾಡ್ತಾ ಇರೋದ್ರಿಂದ 1 ಚಮಚದಷ್ಟು ಹಾಕೊಂಡಿರೋದು ಅರ್ಧ ಹಿಡಿಯಷ್ಟು ಅರಳನ್ನ ನೀರಲ್ಲಿ ನೆನೆಸ್ಕೋಬೇಕು ನಾವು ಇದಕ್ಕೆ ಹೊದ್ಲು ಅಂತ ಹೇಳ್ತೀವಿ स्वल्प काय तुरी नाल्क चमच आगुवष्टु अक्कीन तोळेदाद मेले ई रीति पंजे मेले हाडिट्कोंडिद्दागिदे इदु गार बेकु इल्लि नीरेल्ल आरि इदु स्वल्प ओण ओण आद मेले इदन्न कडि कडि माड्कोबेकु नीरेल्ल बाक्स बिट्टेने इदु हाडिकोंडिरुवंतद्दु ಎರಡು ಗಂಟೆಗಳ ಕಾಲ ನೆನೆಸಿಕೊಂಡಂತ ಉದ್ದಿನ ಬೇಳೆಯನ್ನ ಈಗ ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ನುಣ್ಣಗೆ ಇದನ್ನ ಈ ರೀತಿ ರುಬ್ಕೋಬೇಕು ಆನಂತರ ಇದಕ್ಕೆ ಅರಳನ್ನ ಕೂಡ ಹಾಕಿ ನುಣ್ಣಗೆ ರುಬ್ಕೋಬೇಕು ಈ ರೀತಿ ನುಣ್ಣಗೆ ಹಾಕಬೇಕು ಉದ್ದಿನ ಬೇಳೆ ಮತ್ತೆ ಹೊದ್ಲು ನುಣ್ಣಗಾದ ಮೇಲೆ ಅದನ್ನ ಎತ್ತಿಟ್ಬಿಟ್ಟು ಅದೇ ಮಿಕ್ಸಿ ಜಾರಲ್ಲಿ ಮಸಾಲಾ ಐಟಂ ಅನ್ನ ಎತ್ತಿಟ್ಕೊಂಡಿದ್ದೀದೆಲ್ಲ ಅದನ್ನ ಹಾಕೊಂಡ್ಬಿಟ್ಟು ಅದನ್ನು ಕೂಡ ನುಣ್ಣಗೆ ರುಬ್ಕೋಬೇಕು ಸ್ವಲ್ಪನೇ ಸ್ವಲ್ಪ ನೀರನ್ನ ಸೇರಿಸಿಕೊಂಡು ನುಣ್ಣಗೆ ರುಬ್ಕೋಬೇಕು ಕಾಯಿ ತುರಿ ಒಣಮೆಣಸಿನಕಾಯಿ ಜೀರಿಗೆ ಸಾಸಿವೆ ಓಂಕಾಳು ಇವೆಲ್ಲವನ್ನ ನುಣ್ಣಗೆ ರುಬ್ಕೋಬೇಕು ಇದು ರುಬ್ಕೊಂಡಿರುವಂತದ್ದು ಇವಾಗ 2 ಗಂಟೆಗಳ ಕಾಲ ತೊಳೆದು ಹರಡಿಟ್ಕೊಂಡಂತ ಅಕ್ಕಿಯನ್ನ ಸೂಜಿ ರವೆಯಷ್ಟು ಸಣ್ಣದಾಗಿ ಮಾಡ್ಕೋಬೇಕು ಇದನ್ನ ಇವಾಗ ಇದನ್ನ ರವೆ ರವೆ ಮಾಡ್ಕೊಂಡಿದ್ದಾಗಿದೆ ಅಕ್ಕಿಯನ್ನ ಒಂದು ಪಾತ್ರೆಗೆ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದಾರೆ ಈಗ ಅಕ್ಕಿ ರವೆಗೆ ಮಸಾಲೆಯನ್ನು ಹಾಕೊಳ್ತಾ ಇದ್ದಾರೆ ಅಕ್ಕಿ ರವೆ ತುಂಬಾ ಚಿಕ್ಕದಾಗಿರಬೇಕು ರುಬ್ಬಿಕೊಂಡಂತ ಸಾಂಬಾರ್ ಹಾಕೊಂಡ್ಬಿಟ್ಟು ಕಲಸ್ಕೊಳ್ತಾ ಇದ್ದಾರೆ ಇವಾಗ ಉದ್ದಿನ ಬೇಳೆ ಉದ್ದಿನ ಬೇಳೆ ಯಾವಾಗ ಉಳ್ಕೊಂಡು ಕಡೆ ಎಣ್ಣೆಯನ್ನ ಬಿಸಿ ಮಾಡೋದಿಕ್ಕೆ ಇಟ್ಕೊಂಡಿದ್ದಾರೆ ಈಗ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದಾರೆ ಇವಾಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈ ತರ ಚೆನ್ನಾಗಿ ಅಂಟು ಬರಬೇಕು ನೋಡಿ ಈ ರೀತಿ ಅಂಟು ಬಂದ್ರೆ ವಡೆ ತುಂಬಾ ಚೆನ್ನಾಗಿ ಬರುತ್ತೆ ಹಿಟ್ಟು ಒಳ್ಳೆ ಅಂಟು ಬಂದಿದೆ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ವಡೆ ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಉಬ್ಬುತ್ತೆ ಅದು ಅಮ್ಮ ಇಲ್ಲಿ ವಡೆ ಉಂಡೆನ ರೆಡಿ ಮಾಡ್ತಾ ಇದ್ದಾರೆ ಇವಾಗ ವಡೆಯನ್ನ ಕರಿಬೇಕು ಲಟ್ಟಿಸಿ ಇಲ್ಲಿ ಎಣ್ಣೆ ಕಾಯೋದಿಕ್ಕೆ ಇಟ್ಕೊಂಡಿದ್ದೀನಿ ವಡೆಯನ್ನ ಲಟ್ಟಿಸೋದಿಕ್ಕೆ ಲಟ್ಟಣಿಗೆ ಮತ್ತೆ ಗುಣಿಮನೆಯನ್ನ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ಈ ರೀತಿ ಪ್ಲಾಸ್ಟಿಕ್ ಕವರ್ ಇಟ್ಕೊಂಡಿದ್ದೀನಿ
ಅಮ್ಮ ಇಲ್ಲಿ ಎಲ್ಲ ಉಂಡೆನ ರೆಡಿ ಮಾಡಿಟ್ಟಿದ್ದಾರೆ. ಆರೋಗ್ಯ ಅಂಗಿ ಬದಲು ಮಾಡಲು ಹಾಕ್ತೇನೆ. ಆರೋಗ್ಯ ಅಂಗಿ ಬದಲು ಅಂಗಿ ಬದಲು ಮಾಡಲು ಹಾಕಿದ್ದೀನಿ. ಅಪ್ಪನ ಮೊಬೈಲ್ ಅಲ್ಲ ಲಪ್ಸ್ಕೊಂಡ್ಮೇಲೆ ಮಧ್ಯ ಇರಿಸಿ ತೂತು ಇಟ್ಕೋಬೇಕು. ಚಲೋ ಆದರೆ ಚಲೋ ಬಂತು ಅಂಟು ಬಂದರೆ ಚಲೋ ಅಲ್ಲಿ ಅಲ್ಲಿ ಎಣ್ಣೆ ಕಾದ ನೋಡ ಹೆಂಗೆ ಕಾರಿ ಪಕಾಶಾಪು ಹಾಕಿರಿ ಈ ರೀತಿ ಕಡ್ಡಿ ಇಟ್ಕೋಬೇಕು ವಡೆ ತೆಗಿಯೋದಕ್ಕೆ ಚೆನ್ನಾಗಿರುತ್ತೆ. ಪೇಪರ್ ಹಾಕಿ ಅಂತ ಇದೇ ಬುಟ್ಟಿ ಕೊಡವರ ಬುಟ್ಟಿ ಕೊಡುತ್ತೇನೆ. ದೊಡ್ಡ ಗ್ಯಾಸ್ ಮಾಡ್ತಾನೆ. ಚೆನ್ನಾಗಿ ತಿಕ್ಕೋಬೇಕು ಇದನ್ನ. ಎಷ್ಟು ತಿಕ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಇದು ಒಳ್ಳೆ ಅಂಟು ಬಂದಿದೆ. ಈ ರೀತಿ ತಿಕ್ಕೊಂಡ್ಬಿಟ್ಟು ಇವಾಗ ಇದನ್ನ ಲಟ್ಟಿಸ್ಕೊಳ್ತೀನಿ. ಒಂದು ನಿಮಿಷ ತಡ ಇದ್ರು ಅಂತೂ ನಡೀತದ ಎಂತ ತಕೋಪ್ರಿ ಅಂತ ಕಾಣ್ತಿದೆ ನಂಗೆ. ಇವಾಗ ಇದನ್ನ ಈ ರೀತಿ ಲಟ್ಟಿಸ್ಕೋಬೇಕು. ನಮ್ಮ ಕಡೆಗೆನೆ ಈ ರೀತಿ ತಿರ್ಸ್ಕೊಳ್ತ ನಾವು ಲಟ್ಟಿಸ್ಕೋಬೇಕು ಇದನ್ನ. ಅದಾದ್ಮೇಲೆ ಮಧ್ಯದಲ್ಲಿ ಸರಿಯಾಗಿ ಈ ರೀತಿ ತೂತ್ ಮಾಡ್ಕೋಬೇಕು. ನಂತರ ಇವಾಗ ಚೆನ್ನಾಗಿ ಕಾದಿರುವಂತ ಎಣ್ಣೆಗೆ ಹಾಕೋಬೇಕು ಇದನ್ನ. ಸಾಕಾಶ ಹಾಕೋ ಅದು ಮೇಲ್ ಬಂದ್ಮೇಲೆ ತೆರೆಸ್ಕೋಬೇಕು ಅದನ್ನ. ಚೆನ್ನಾಗಿ ಉಬ್ಬು ಬಂದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತೇಳಿ. ಚೌತಿ ಹಬ್ಬ ಸ್ಪೆಷಲ್. ನೀವು ಕೂಡ ಗಣೇಶ ಹಬ್ಬಕ್ಕೆ ಈ ರೀತಿ ವಡೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ವಡೆ ಮೇಲೆ ಎಷ್ಟು ಚೆನ್ನಾಗಿ ಮುಳ್ಳು ಮುಳ್ಳು ಎದ್ದಿದೆ. ಈ ರೀತಿ ಮುಳ್ಳು ಮುಳ್ಳಾಗಿ ಬಂದರೆ ತುಂಬಾನೇ ಚೆನ್ನಾಗಿರುತ್ತೆ ವಡೆ. ನೋಡಿ ಹಾಕ್ತಿದ್ದಂಗೆ ಎಷ್ಟು ಚೆನ್ನಾಗಿ ಮೇಲೆ ಉಬ್ಕೊಳ್ತಾ ಬರ್ತಾ ಇದೆ. ನೋಡಿ ಚೆನ್ನಾಗಿ ವಡೆ ಉಬ್ಬಿ ಬಂದಿದೆ. ಇದು ಗರಿ ಗರಿ ಆಗ್ಬೇಕಂದ್ರೆ ಇನ್ನ ಬ್ರೌನ್ ಕಲರ್ ಅಲ್ಲಿ ತೆಗಿಬೇಕು. ಮೊದಲೇ ತೆಗೆದುಬಿಟ್ರೆ ಅದು ಮೆತ್ತಗಾಗ್ಬಿಡತ್ತೆ, ಗರಿ ಗರಿ ಆಗಲ್ಲ. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಬೇಯಿಸ್ಕೋಬೇಕು. ವಡೆಯನ್ನು ಹಾಕಿದ ತಕ್ಷಣ ಹೈ ಫ್ಲೇಮಲ್ಲಿ ಇಟ್ಕೋಬೇಕು. ಅದು ಉಬ್ಬಿ ಬಂದಮೇಲೆ ಮೀಡಿಯಂ ಫ್ಲೇಮ್ಗೆ ತಿರ್ಸ್ಕೋಬೇಕು. ನೋಡಿ ನಮ್ಮ ಚೌತಿ ಹಬ್ಬದ ವಡೆ ರೆಡಿ ಆಗಿದೆ. ಗಣೇಶ ಹಬ್ಬಕ್ಕೆ ಮಾಡುವಂಥ ವಡೆ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಮುಳ್ಳು ಮುಳ್ಳು ಎದ್ದಿದೆ, ಚೆನ್ನಾಗಿ ಉಬ್ಬಿ ಕೂಡ ಬಂದಿದೆ. ಈ ರೀತಿ ಕಲರ್ ಬರೋವರೆಗೆ ನಾವು ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಅವಾಗ ಗರಿ ಗರಿ ಆಗಿರುತ್ತೆ. ಇಷ್ಟು ವಡೆ ರೆಡಿ ಆಯಿತು. ನೋಡಿ ಇದ್ರ ಸಪ್ಪಳ ಕೂಡ ಕೇಳಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ ಅಂತೇಳಿ. ಇಷ್ಟು ಚೆನ್ನಾಗಿ ಬಂದಿದೆ ಇದು. ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ. ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಇದಂತೂ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಟ್ರೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್, ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ನೋಡಿ ಇಲ್ಲಿ ನಮ್ಮ ಕೆಂಪಿ ಅಂತಾದರೂ ಹೇಳ್ಬೋದು, ವೈಟಿ ಅಂತಾದರೂ ಹೇಳ್ಬೋದು, ಆದರೆ ಅದಕ್ಕೆ ಕೆಂಪಿ ಅಂದ್ರೇ ಗೊತ್ತಾಗೋದು. ಇವಾಗ ಚಿಕ್ಕದಿರುವಾಗಿಂದ ನಾವು ಹಾಗೆ ಕರೆದು ಕರೆದು ಅದು ಕೆಂಪಿನೇ ಆಗಿಬಿಟ್ಟಿದೆ. ಕೆಲವೊಬ್ರು ಕೇಳ್ತೀರ ಅದು ವೈಟ್ ಕಲರಲ್ಲಿದೆ ಯಾಕೆ ಕೆಂಪಿ ಅಂತ ಹೇಳ್ತೀರಾ ಅಂತೇಳಿ. ಇದಕ್ಕೆ ಸ್ವಲ್ಪ ಇಲ್ಲಿ ಕೆಂಪು ಕೆಂಪು ಕಲರ್ ಇದೆ ಅಲ್ವಾ, ಸ್ವಲ್ಪ ಅದಕ್ಕೋಸ್ಕರ ಖುಷಿ ಅರಿಶಿ ಅದಕ್ಕೆ ಕೆಂಪಿ ಅಂತ ಹೆಸರು ಇಟ್ಕೊಂಡಿದ್ದಾರೆ. ಬೈ ಬೈ.
ಅಯ್ಯಯ್ಯೋ ಬಾಯ್ ಬಾಯ್.